ಎಲ್ಲ ದುಃಖವು ನಾನು ಮತ್ತು ನಾನಲ್ಲ ಎನ್ನುವ ವಿಭಜನೆಯಿಂದ ಉದ್ಭವವಾಗುತ್ತದೆ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಇಂದು ನಾವು ನವದೆಹಲಿಯ ಮದಬ್ರವರ ಅನುಭವವನ್ನು ಕೇಳಲಿದ್ದೇವೆ ಅವರು ಹೇಳುತ್ತಾರೆ ಇಪ್ಪತ್ತ್ ಮೂರನೇ ಮೇನಲ್ಲಿ ನಡೆದ ಏಕಂ ಮೆಡಿಟೇಟರ್ಸ್ ಶಕ್ತಿಪಥ ಪ್ರಕ್ರಿಯೆಯು ಸಂಪೂರ್ಣ ಆನಂದ ಮತ್ತು ಆಂತರಿಕ ಶಾಂತಿಯ ಸಂಯೋಜನೆಯಾಗಿತ್ತು ಶ್ರೀ ಅಮ್ಮ ಭಗವಾನರು ಗೋಲ್ಡನ್ ಆರ್ಬ್ನ ಅತ್ಯದ್ಭುತ ಬೆಳಕಿನೊಂದಿಗೆ ನನ್ನ ಹೃದಯ ಕೇಂದ್ರದೆಡೆಗೆ ಬರುತ್ತಿದ್ದುದನ್ನು ನಾನು ನೋಡಿದೆ ಯಾವ ಕ್ಷಣ ನಾನು ಈ ದೈವಿಕ ಬೆಳಕಿನೊಂದಿಗೆ ಒಂದಾದೆನೋ ಆಗ ಅಲ್ಲಿ ಇದ್ದದ್ದು ಕೇವಲ ಶುದ್ಧ ಆನಂದ ಮತ್ತು ಸಹಾನುಭೂತಿ ಮಾತ್ರ ಅದು ನನ್ನನ್ನು ಸಂಪೂರ್ಣವಾಗಿ ಆವರಿಸಿ ನನ್ನನ್ನು ಬೇರೆಯೇ ಒಂದು ಲೋಕಕ್ಕೆ ಕರೆದೊಯ್ದಂತೆ ಅನುಭವವಾಯಿತು ವೇದಗಳ ಪಠಣೆಯ ಸಮಯದಲ್ಲಿ ನನ್ನ ದೇಹದೊಳಗಿನ ಮೂರು ದೈವಿಕ ಕೇಂದ್ರಗಳು ಪ್ರಕಾಶಿತವಾದುದನ್ನು ನಾನು ಕಂಡೆ ಶ್ರೀ ಅಮ್ಮ ಭಗವಾನರ ಅನುಗ್ರಹವು ವಾಹಕಗಳಾದ ನಮ್ಮ ಮೂಲಕ ಇತರರಿಗೆ ಹರಿಯುತ್ತಿರುವುದನ್ನು ನೋಡುತ್ತಿದ್ದಾಗ ನಾನು ಇಡೀ ವಿಶ್ವದ ಜನರು ಒಟ್ಟಿಗೆ ನಮ್ಮ ಭಗವಂತನ ಆಶೀರ್ವಾದವನ್ನು ಬೇಡುತ್ತಾ ಹಾಗೆಯೇ ಪಡೆಯುತ್ತಿರುವುದನ್ನು ನಾನು ಅಕ್ಷರಶಃ ನೋಡಿದೆ ಕಾಳಿಪಥ ಸಾಧನೆಯ ಉದ್ದಕ್ಕೂ ಒಂದು ವಿಶೇಷ ಸಂವೇದನೆಯು ನನ್ನಲ್ಲಿ ಸಂಪೂರ್ಣ ತಾಜಾತನವನ್ನು ತುಂಬಿದಂತೆ ಅನುಭವವಾಯಿತು ಶವಾಸನದ ಸಮಯದಲ್ಲಿ ನಾನು ಆಂತರಿಕ ಶಾಂತಿ ಮತ್ತು ನಿಶಬ್ದತೆಯ ಸುಂದರ ಸ್ಥಿತಿಯಲ್ಲಿ ಇದ್ದೆ ಈ ತುಂಬು ಆಶೀರ್ವಾದದ ಭಗವದ್ ಧರ್ಮದ ವೇದಿಕೆಯನ್ನು ಕೊಟ್ಟಿದ್ದಕ್ಕಾಗಿ ನಾನು ಪ್ರೀತಾಜಿ ಮತ್ತು ಕೃಷ್ಣಾಜಿ ಹಾಗೂ ಶ್ರೀ ಅಮ್ಮ ಭಗವಾನರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮನ್ನು ವಿಶ್ವ ಪರಿವರ್ತನೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕಾಗಿ ವಾಹಕಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನನ್ನ ಪ್ರೀತಿಯ ಶ್ರೀಯಮ್ಮ ಭಗವಾನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಮತ್ತು ವಿನಮ್ರ ಪ್ರಣಾಮಗಳು ಇದು ಸದ್ಯದಲ್ಲೇ ಮಾನವ ಜಾತಿಯನ್ನು ಮರಳಿ ಬಹು ನಿರೀಕ್ಷಿತ ಸುವರ್ಣ ಯುಗದೆಡೆಗೆ ಕರೆದೊಯ್ಯುತ್ತದೆಂದು ನನ್ನ ಹೃದಯಕ್ಕೆ ಗೊತ್ತಿದೆ